ಮಂಡ್ಯದಲ್ಲೂ ಕೂಡ ಕೊರೋನಾ ಭೀತಿ. ಮಂಡ್ಯದಲ್ಲಿ ಎರಡು ಕೊರೋನಾ ಶಂಕಿತ ಪ್ರಕರಣಗಳು. ನಾಗಮಂಗಲ ಮಹಿಳೆ, ಶ್ರೀರಂಗಪಟ್ಟಣ ಯುವಕನಲ್ಲಿ ಈ ಲಕ್ಷಣ ಕಂಡು ಬಂದಿದೆ. ಸೊ ಮಂಡ್ಯದಲ್ಲೂ ಕೂಡ ಕೊರೋನಾ ಭೀತಿ ಕಂಡು ಬಂದಿದೆ. ಇಬ್ಬರಿಗೂ ಕೂಡ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇಬ್ಬರ ರಕ್ತ ಕಫ ಪರೀಕ್ಷೆಗಾಗಿ ಮೈಸೂರಿಗೆ ರವಾನೆ ಮಾಡಲಾಗಿದೆ. ಸಾಯಂಕಾಲದ ಒಳಗೆ ಇಬ್ಬರ ರಿಪೋರ್ಟ್ ಬರುತ್ತೆ. ನಾಗಮಂಗಲ ಮಹಿಳೆ ಹಜ್ ಯಾತ್ರೆಯಿಂದ ಬಂದಿದ್ದಾರೆ, ಶ್ರೀರಂಗಪಟ್ಟಣದ ಯುವಕ ಮೆಲ್ಬೋರ್ನ್ ಇಂದ ಬಂದಿದ್ದಾರೆ. ಇಬ್ಬರಿಗೂ ಕೂಡ ಸ್ವಲ್ಪ ಪ್ರಮಾಣದ ಜ್ವರ ಇದೆ, ಗಂಟ್ಲು ಕೆರೆತಾ ಇದೆ. ಕಲಬುರಗಿ ಮೃತನಿಗೂ ಕೂಡ ನಾಗಮಂಗಲ ಮಹಿಳೆಗೂ ಏನು ಸಂಬಂಧ ಇಲ್ಲ. ಶಂಕಿತರಿಬ್ಬರ ರಿಪೋರ್ಟ್ ಬಂದ ಬಳಿಕ ಎಲ್ಲವೂ ಸ್ಪಷ್ಟ ಆಗುತ್ತೆ. ಅಲ್ಲಿವರೆಗೆ ಮಂಡ್ಯ ಜನರು ಆತಂಕ ಪಡೋ ಅಗತ್ಯವಿಲ್ಲ. ಮಹಿಳೆ 50 ವರ್ಷ ಮಹಿಳೆ ಅವರು ನಾಗಮಂಗಲದಿಂದ ಬೆಂಗಳೂರು ಏರ್ಪೋರ್ಟ್ ಗೆ ಹೋಗಿ ಗಂಟಲು ಕೆರೆತ ಇತ್ತು ಅಂತ ವರದಿಯಾಗಿದೆ. ಈ 50 ವರ್ಷದ ನಾಗಮಂಗಲದ ಮಹಿಳೆಗೆ ಯಾವುದೇ ರೀತಿಯಾದಂತಹ ಈ 50 ವರ್ಷದ ನಾಗಮಂಗಲದ ಮಹಿಳೆಗೆ ಸಂಪರ್ಕ ಇಲ್ಲ, ಅವರವರಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಕೂಡ ಇಲ್ಲ. ಇದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಕೆಲವು ಕಡೆ ಅವರ ಸಂಬಂಧಿಕರು, ಅವರ ತಂಗಿ, ಅವರ ಅಕ್ಕ ಅಂತೆಲ್ಲ ಮಾಹಿತಿ ಬರ್ತಾ ಇದೆ. ಇವರ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ತರಿಸ್ಕೊಂಡಿದ್ದೇವೆ. ಜ್ವರ ಮತ್ತು ಕೆಮ್ಮು ಬರ್ತಾ ಇದೆ. ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಸಾಮಾನ್ಯ ವ್ಯಕ್ತಿಯಂತೆ ತಮ್ಮ ಕೆಲಸಗಳನ್ನು, ದೈನಂದಿನ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ನಡೆದಾಡ್ತಾ ಇದ್ದಾರೆ. ಏನು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮಂಡ್ಯದಲ್ಲಿ ಇಬ್ಬರಿಗೆ ಕೊರೋನಾ ಸೋಂಕಿನ ಶಂಕೆ ವ್ಯಕ್ತವಾಗಿದೆ ಅಂತ, ಇವರಿಬ್ಬರನ್ನ ಹೋಮ್ ಐಸೋಲೇಷನ್ ಅಲ್ಲಿ ಇಟ್ಟಿದ್ದಾರಾ, ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ಇವರಿಬ್ಬರನ್ನ ಏರ್ಪೋರ್ಟ್ ಅಲ್ಲಿ ಸ್ಕ್ರೀನಿಂಗ್ ಮಾಡಿದ್ರಂತ, ಸರಿಯಾಗಿ ಏನಿದೆ ಸಿಚುವೇಶನ್? ಖಂಡಿತವಾಗಿ ಶ್ರೀಲಕ್ಷ್ಮಿ, ಏನು ಸಕ್ಕರ್ನಾಡು ಮಂಡ್ಯಕ್ಕೂ ಕೂಡ ಇದೀಗ ಕರೋನಾ ಭೀತಿ ಎದುರಾಗಿರುವಂತದ್ದು. ಏನು ಸಕ್ಕರ್ನಾಡು ಇಬ್ಬರಿಗೆ ಇದೀಗ ಕರೋನಾ ಇರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದ್ದು, ಇಬ್ಬರನ್ನು ಕೂಡ ಈಗ ಮಂಡ್ಯದ ನಿಮ್ಸ್ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ ನಲ್ಲಿ ಈಗ ಅವರನ್ನ ಪರೀಕ್ಷೆ ಮಾಡಲಾಗ್ತಿದೆ. ಜೊತೆಗೆ ಈಗಾಗಲೇ ಕೂಡ ಇಬ್ಬರಿಂದಲೂ ಕೂಡ ಗಂಟಲು ಮಧ್ಯ ದ್ರವವನ್ನ ಪಡೆದುಕೊಂಡು ಅವರನ್ನ ಈಗ ಮೈಸೂರಿನ ಪ್ರಯೋಗಾಲಯಕ್ಕೆ ಕಳಿಸಿದರೆ ಅಲ್ಲಿಂದ ವರದಿ ಬಳಿಕ ಬಂದಷ್ಟೇ ಇದನ್ನ ಜಿಲ್ಲಾಡಳಿತ ದೃಢಪಡಿಸುತ್ತೆ. ಸದ್ಯಕ್ಕೆ ಅವರಿಬ್ಬರಿಗೂ ಕೂಡ ಬಹುತೇಕ ಕರೋನಾ ಶಂಕೆ ಇರೋ ಕಾರಣಕ್ಕಾಗಿ ಅವರನ್ನ ಈಗ ವಶಕ್ಕೆ ಪಡ್ಕೊಂಡು ಅವರನ್ನ ಮೈಸೂರಿನ ಮಂಡ್ಯದ ಆಸ್ಪತ್ರೆಯಲ್ಲಿ ಈಗ ಅವರನ್ನ ಐಸೋಲೇಷನ್ ಆಗಿದೆ. ಇವರಿಬ್ರು ಕೂಡ ಏನು ಓರ್ವ ಮಹಿಳೆ ನಾಗಮಂಗಲದವಳು, ಅವರು ಕೂಡ ಏನು ಹಜ್ ಯಾತ್ರೆಯನ್ನು ಮುಗಿಸಿ ಬಂದಿದ್ಲು, ಅವರು ಕೂಡ ಹಜ್ ಯಾತ್ರೆ ಮುಗಿಸಿ ಬಂದ ಸಂದರ್ಭದಲ್ಲಿ ಯಾವ್ದೇ ರೀತಿಯ ಅವರಿಗೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಲ್ಲ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಹಾಗಾಗಿ ಕೂಡ ಅವರು ಬಂದಂತ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ಸುಮಾರು 3-4 ದಿನ ಇದ್ದು ನಂತರ ಅವರಿಗೆ ಈ ಒಂದು ಕೆಮ್ಮು ಜ್ವರ ಲಕ್ಷಣಗಳು ಕಾಣಿಸಿದೆ. ಜೊತೆಗೆ ಇನ್ನೊರ್ವ ವ್ಯಕ್ತಿಯಲ್ಲಿ ಹೇಳಲಾಗ್ತಿರುವಂತದ್ದು ಶ್ರೀರಂಗಪಟ್ಟಣ ಮೂಲದವರು, ಇವರಿಗೂ ಕೂಡ ಏನು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಗೆ ಹೋಗಿ ಬಂದಿದ್ರು. ಹಾಗಾಗಿ ಇವರಿಗೂ ಕೂಡ ಕೆಲವೊಂದು ದಿನಗಳ ಹಿಂದಷ್ಟೇ ಕೆಮ್ಮು ಮತ್ತು ಇನ್ನಿತರ ಲಕ್ಷಣಗಳು ಕಾಣಿಸಿಕೊಂಡ ಕಾರಣದಿಂದ ಇವರನ್ನು ಕೂಡ ಈಗ ಮಂಡ್ಯದ ಜಿಲ್ಲಾಸ್ಪತ್ರೆಯಲ್ಲಿ ಇಟ್ಟು ಈಗ ಪರೀಕ್ಷೆ ಮಾಡ್ತಿರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.